ಬಿಗ್ ಬಾಸ್ ರ್ಯಾಪಿಡ್ ರಶ್ಮಿಯನ್ನ ಗಟ್ಟಿಯಾಗಿಸಿದ್ದು ಬದುಕು ಕೊಟ್ಟ ಪೆಟ್ಟು. ರೇಡಿಯೋ ಜಾಕಿಯಾಗಿ ವಿಶಿಷ್ಟ ಶೈಲಿಯಿಂದಲೇ ಹೆಸರಾದವರು ರ್ಯಾಪಿಡ್ ರಶ್ಮಿ. ಯಾರನ್ನೂ ಯಾವುದರಲ್ಲಿಯೂ ಅನುಕರಣೆ ಮಾಡೋ ಜಾಯಮಾನ ರಶ್ಮಿಯದ್ದಲ್ಲ. ಯಾರೆದುರು ಎಂತಹ ಪರಿಸ್ಥಿತಿ ಎದುರಾದರೂ ಕಂಗಾಲಾಗಿ ನಿಂತು ರಶ್ಮಿಗೆ ಅಭ್ಯಾಸವಿದ್ದಂತಿಲ್ಲ. ಈ ಸಲದ ಬಿಗ್ ಬಾಸ್ ಶೋನ ಇಷ್ಟು ವಾರಗಳಲ್ಲಿ ಪ್ರೇಕ್ಷಕರು ನೋಡುತ್ತಾ ಬಂದಿದ್ರಲ್ಲ ಗಟ್ಟಿಗಿತ್ತಿ ರಶ್ಮಿಯನ್ನ, ಹಾಗೆ ಸಾಮಾನ್ಯ ಹುಡುಗಿಯನ್ನ ಸಾಧನೆಯತ್ತ ಕರೆದೊಯ್ದಿದ್ದು ಮತ್ತಷ್ಟು ಗಟ್ಟಿಗೊಳಿಸಿದ್ದ ಬದುಕು ನೀಡಿದ ಪೆಟ್ಟುಗಳೇ. ಸಾಮಾನ್ಯ ಹೆಣ್ಣು ಮಕ್ಕಳಿಗಿಂತ ತುಸು ಭಿನ್ನವಾದ ಕೌಟುಂಬಿಕ ವಾತಾವರಣದಲ್ಲಿ ಬೆಳೆದವರು ರಶ್ಮಿ. ಎಳವೆಯಿಂದಲೂ ಸಂಸ್ಕಾರ ಮೈಗೂಡಿಸಿಕೊಂಡ ಅವರದ್ದು ಆರಂಭದಿಂದಲೂ ಡೋಂಟ್ ಕೇರ್ ಸ್ವಭಾವ. ಆರ್ಜೆ ವೃತ್ತಿಗಿಳಿದ ನಂತರವೂ ಅದೇ ಮುಂದುವರೆದಿತ್ತು. ತಪ್ಪಿದ್ದರೆ ತಪ್ಪು ಅನ್ನಲು ಯಾವ ಹಿಂಜರಿಕೆಯೂ ಇಲ್ಲದ ರಶ್ಮಿ ಅದರಂತೆಯೇ ಬಿಗ್ ಬಾಸ್ ಸ್ಪರ್ಧಿಯಾಗಿಯೂ ನಡೆದುಕೊಂಡಿದ್ದಾರೆ. ಇಷ್ಟು ದಿನಗಳ ಕಾಲ ಅವರೇನು ಒಂದು ತಪ್ಪನ್ನು ಮಾಡಿಲ್ಲ ಅಂತೇನಿಲ್ಲ, ಆದರೆ ಕೆಲ ಸ್ಪರ್ಧಿಗಳಂತೆ ಮಳ್ಳರಂತಾಡಿಲ್ಲ, ತಪ್ಪು ಮುಚ್ಚಿಕೊಳ್ಳೋ ನಾಟಕವಾಡಲಿಲ್ಲ. ಬಿಗ್ ಬಾಸ್ ಮನೆಯ ಎಲ್ಲಾ ಕ್ಯಾಮೆರಾಗಳಿಗೂ ರಶ್ಮಿ ಒಂದೇ ಶೇಡಿನಲ್ಲಿಯೇ ಸೆರೆಯಾಗಿದ್ರು. ಗೆಲ್ಲಬೇಕೆಂದು ನೀಲನಕ್ಷೆ ಹಾಕಿಕೊಂಡು ಬಂದವರ ಯಾವ ಚಹರೆಯೂ ಇಲ್ಲದ ರಶ್ಮಿ ತಾನು ಬದುಕಲ್ಲಿ ಕಲಿತ ಪಾಠವನ್ನ ಬಿಗ್ ಬಾಸ್ ವಿಚಾರದಲ್ಲಿಯೂ ಬಳಸಿಕೊಂಡಿದ್ದಾರೆ. ಅವರ ಪ್ರೌಢಿಮೆ, ಅವರು ತೆಗೆದುಕೊಳ್ಳೋ ಅಚಲ ನಿರ್ಧಾರ, ಎಲ್ಲವನ್ನು ಮುಖಕ್ಕೆ ಹೇಳಿಬಿಡೋ ಶೈಲಿಗಳೆಲ್ಲವನ್ನ ಕನ್ನಡಿಗರು ಮೆಚ್ಚಿಕೊಂಡಿದ್ದಾರೆ. ಒಂದು ವೇಳೆ ರಶ್ಮಿ ತಾನು ನೇರವಂತೆ ಅಂತ ನಾಟಕವಾಡಿದ್ರೆ ಅವರನ್ನು ಯಾವತ್ತೂ ಕನ್ನಡಿಗರು ಮನೆಗೆ ಕಳಿಸ್ಬಿಡ್ತಿದ್ರು. ಫೈನಲ್ಸ್ ವರೆಗೂ ರಶ್ಮಿಗೆ ಬೆಂಬಲ ನೀಡಿರೋ ಪ್ರೇಕ್ಷಕರು ಗೆಲುವಿನತ್ತಲೂ ಮುನ್ನಡೆಸೋ ಸೂಚನೆಗಳೇ ದಟ್ಟವಾಗಿವೆ.